फ्रेंड्स, स्टॉक मार्केट अंदा इदोंदु गैम्बलिंग अंत हण होगुत्ते अंत अनेक जनरु भय पड़तारे। आदरे निमगिदु गोत्ता वर्ल्ड्स टॉप 10 रिचेस्ट पर्सन्स अल्ली 7 मेंबर्स ई स्टॉक मार्केट निंद सक्सेस आगिदवरे आगिदारे। ईग भारतदल्ली केवल 3% नष्टु जनरु मात्र ई स्टॉक मार्केट नल्ली इन्वेस्ट माड्तिदारे। अदे अमेरिकादंतह डेवलप्ड देशगळल्ली 40% नष्टु पॉपुलेशन ई स्टॉक मार्केट नल्ली इन्वेस्ट माड्तारे। नीवु 1992 रल्ली इन्फोसिस कंपनियल्ली केवल 10,000 रूपायियन्न इन्वेस्ट माडिदरे अदीग निमगे 3 ಕೋಟಿ ಆಸ್ತಿಯನ್ನ ತಂದುಕೊಡುತ್ತಿತ್ತು। ಇಷ್ಟೇ ಅಲ್ಲದೆ ವಿಪ್ರೋ, ಏಷ್ಯನ್ ಪೇಂಟ್ಸ್, ಅವಂತಿ ಫೀಡ್ಸ್ ನಂತಹ ಎಷ್ಟೋ ಕಂಪನಿಗಳು ಸಾಮಾನ್ಯರನ್ನ ಕೋಟ್ಯಾಧಿಪತಿಯಾಗಿ ಮಾಡಿವೆ। ನೀವು ಕೂಡ ಈ ರೀತಿಯ ಕ್ವಾಲಿಟಿ ಬಿಸಿನೆಸ್ ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿ ಬದಲಾಗಬಹುದು। ಇದರಿಂದ ಸರಿಯಾದ ತಿಳುವಳಿಕೆಯನ್ನ ತಂದುಕೊಂಡು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕೂಡ ಒಳ್ಳೆ ಲಾಭವನ್ನ ಪಡೆಯಬಹುದು। ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕೆಂದ್ರೆ ನಿಮಗೆ ಖಂಡಿತವಾಗಿ ಡಿಮ್ಯಾಟ್ ಅಕೌಂಟ್ ಇರಬೇಕು। ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ 1 ರೂಪಾಯಿ ಕೂಡ ಪೇ ಮಾಡದೆ ನೀವು ಫ್ರೀಯಾಗಿ ಆಂಜಲ್ ಬ್ರೋಕಿಂಗ್ ನಲ್ಲಿ ಕೇವಲ 10 ನಿಮಿಷದಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಳ್ಳಬಹುದು। ಈಗ ಫ್ರೀಯಾಗಿ ಕೊಡ್ತಿದ್ದಾರೆ, ಇದರಿಂದ ಅಕೌಂಟ್ ಅನ್ನು ಓಪನ್ ಮಾಡಿ ಇಟ್ಕೊಳ್ಳಿ, ಎಂದಾದರೂ ನಿಮಗೆ ಯೂಸ್ ಆಗುತ್ತೆ। ನಾರ್ಮಲ್ ಆಗಾದ್ರೆ ಈ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಚಾರ್ಜಸ್ 500 ರೂಪಾಯಿ ಇರುತ್ತೆ, ಆದರೆ ಈಗ ಫ್ರೀಯಾಗಿ ಕೊಡ್ತಿದ್ದಾರೆ। ಇಷ್ಟೇ ಅಲ್ಲದೆ ನಮ್ಮ ಚಾನೆಲ್ ಲಿಂಕ್ ನಿಂದ ಅಕೌಂಟ್ ಓಪನ್ ಮಾಡಿಕೊಂಡವರಿಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ನೆಕ್ಸ್ಟ್ ಮಂತ್ 15 ಒಳಗೆ ಕ್ರೆಡಿಟ್ ಆಗುತ್ತೆ। ಆದ್ದರಿಂದ ಈ ಅವಕಾಶವನ್ನ ಎಲ್ಲರೂ ಉಪಯೋಗಿಸಿಕೊಳ್ಳಿ। ಅಕೌಂಟ್ ಓಪನಿಂಗ್ ಕ್ಯಾಶ್ ಬ್ಯಾಕ್ ಬೇಕೆನ್ನುವವರು ಅಕೌಂಟ್ ಓಪನಿಂಗ್ ಕಂಪ್ಲೀಟ್ ಆದ ಸ್ಕ್ರೀನ್ಶಾಟ್ ಜೊತೆ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಅನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಮೆಸೇಜ್ ಮಾಡಿ। ಥ್ಯಾಂಕ್ ಯು। ಫ್ಯಾಕ್ಟ್ ನಂಬರ್ 1, ಅನೇಕ ಮಾಡರ್ನ್ ಸಿಟಿಗಳಲ್ಲಿ ಫೇಕ್ ಬಿಲ್ಡಿಂಗ್ಸ್ ಅನ್ನು ನಿರ್ಮಿಸುತ್ತಾರೆ। ಫೇಕ್ ಬಿಲ್ಡಿಂಗ್ಸ್ ಅಂದ್ರೆ ಅವುಗಳಲ್ಲಿ ಯಾರು ಇರುವುದಿಲ್ಲ, ಆದರೆ ಕನ್ಸ್ಟ್ರಕ್ಷನ್ ಮಾತ್ರ ರಿಯಲ್ ಬಿಲ್ಡಿಂಗ್ ನಂತೆ ಇರುತ್ತೆ। ಯಾರಾದರೂ ಶತ್ರುಗಳು ಇವುಗಳನ್ನು ರಿಯಲ್ ಬಿಲ್ಡಿಂಗ್ ಅಂತ ತಿಳಿದುಕೊಂಡು ಅವುಗಳ ಮೇಲೆ ಅಟ್ಯಾಕ್ ಮಾಡಿದಾಗ ಇವರು ಅಲರ್ಟ್ ಆಗ್ತಾರೆ। ಹೀಗೆ ಶತ್ರುಗಳು ಮಾಡುವ ದಾಳಿಯಿಂದ ತಪ್ಪಿಸಿಕೊಳ್ಳಲು ಈ ಫೇಕ್ ಬಿಲ್ಡಿಂಗ್ಸ್ ಅನ್ನು ಬಳಸ್ತಾರೆ। ನಾರ್ತ್ ಕೊರಿಯಾ ಬಾರ್ಡರ್ನಲ್ಲಿ ಈ ರೀತಿಯ ಬಿಲ್ಡಿಂಗ್ಸ್ ಹೆಚ್ಚಾಗಿರ್ತವೆ। ಕಿಮ್ ಸೇಫ್ಟಿ ವಿಷಯದಲ್ಲಿ ತುಂಬ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾರೆ, ಮತ್ತು ಇಂಗ್ಲೆಂಡ್ನಲ್ಲಿ ಫೇಕ್ ಬಾರ್ಸ್, ಫೇಕ್ ರೆಸ್ಟೋರೆಂಟ್ಸ್, ಫೇಕ್ ಕಾಫಿ ಶಾಪ್ಸ್, ಹೀಗೆ ಅನೇಕ ಫೇಕ್ ಬಿಲ್ಡಿಂಗ್ಸ್ ಇರ್ತವೆ। ಇವುಗಳನ್ನು ಪೊಲೀಸ್ ಡ್ರಿಲ್ಸ್ ನಲ್ಲಿ ಮಾತ್ರ ಉಪಯೋಗಿಸ್ತಾರೆ। ಪೊಲೀಸ್ ಡ್ರಿಲ್ಸ್ ಅಂದ್ರೆ ಟೆರರಿಸ್ಟ್ ಅಟ್ಯಾಕ್ ಮಾಡಿದಾಗ ಅಥವಾ ಫೈರ್ ಆಕ್ಸಿಡೆಂಟ್ಸ್ ಆದಾಗ ಹೇಗೆ ರಿಯಾಕ್ಟ್ ಆಗಬೇಕು, ಹೇಗೆ ಹೋರಾಡಬೇಕು ಎಂಬುದನ್ನು ಟ್ರೈನಿಂಗ್ ತೆಗೆದುಕೊಳ್ತಾರೆ। ಫ್ಯಾಕ್ಟ್ ನಂಬರ್ 2, ಅನೇಕ ಜನರು ಸೂರ್ಯನ ಕಿರಣದಲ್ಲಿ ವಿಟಮಿನ್ ಡಿ ಇರುತ್ತೆ, ಆ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದಾಗ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತ ಅಂದುಕೊಳ್ತಾರೆ। ಆದರೆ ಇದು ನಿಜವಲ್ಲ, ವಿಟಮಿನ್ ಡಿ ನಮ್ಮ ದೇಹದಲ್ಲಿನ ಕೊಬ್ಬಿನಲ್ಲಿ ಇರುತ್ತೆ। ಇದು ಸೂರ್ಯನಿಂದ ಬರುವ ಅಲ್ಟ್ರಾ ವೈಲೆಟ್ ರೇಸ್ ನಮ್ಮ ದೇಹದ ಮೇಲೆ ಬಿದ್ದು ಕೊಬ್ಬಿಗೆ ಸೋಕಿದಾಗ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತೆ। ಈ ಅಲ್ಟ್ರಾ ವೈಲೆಟ್ ರೇಸ್ ಸೂರ್ಯನಿಂದ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಮತ್ತು ಸಂಜೆ 4 ನಂತರ ಬರುತ್ತೆ। ಫ್ಯಾಕ್ಟ್ ನಂಬರ್ 3, ನಮಗೆಲ್ರಿಗೂ ಗೊತ್ತು ಈ ಭೂಮಿ ಮೇಲೆ 70.9% ನಷ್ಟು ಉಪ್ಪು ನೀರು ಮತ್ತು ಕೇವಲ 29.1% ನಷ್ಟು ಭೂಮಿ ಇದೆ, ಮತ್ತು ಭೂಮಿಯಲ್ಲಿ 7 ಖಂಡಗಳಿವೆ ಮತ್ತು ಪ್ರತಿ ಖಂಡದ ಸುತ್ತಲೂ ಸಮುದ್ರದ ನೀರಿರುತ್ತೆ। ಅಂದರೆ ಪ್ರತಿ ಖಂಡವು ಕೂಡ ಒಂದು ದ್ವೀಪದಂತೆ। ಆದರೆ ಈ ಭೂಮಿ ಸುತ್ತಲೂ ಇರುವ ಸಮುದ್ರದ ನೀರು ಪ್ರತಿದಿನ ನಿಧಾನವಾಗಿ ನೆಲವನ್ನು ನುಗ್ಗುತ್ತಿದೆ। ಅಂದರೆ ಕೆಲವು ವರ್ಷಗಳ ನಂತರ ಸಮುದ್ರ ತೀರದ ಪ್ರದೇಶಗಳು ಸಮುದ್ರದಲ್ಲಿ ಮುಳುಗಲಿವೆ. ಒಂದು ಬಾರಿ ಈ ಲೂಸಿನಿಯಾ ಎಂಬ ಅಮೆರಿಕದ ಸ್ಟೇಟನ್ನು ಗಮನಿಸಿದರೆ ಇಲ್ಲಿ 1985 ಮತ್ತು 2010 ತೆಗೆದ ಜಿಯೋಗ್ರಾಫಿಕಲ್ ಫೋಟೋದಲ್ಲಿ ಕೇವಲ 25 ವರ್ಷದಲ್ಲಿ ಬಹಳಷ್ಟು ಭೂಮಿ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಪ್ರತಿದಿನ ಈ ಭೂಮಿ ಮೇಲೆ ಒಂದು ಫುಟ್ಬಾಲ್ ಕೋರ್ಟ್ನಷ್ಟು ಭೂಮಿ ಸಮುದ್ರದಲ್ಲಿ ಮುಳುಗುತ್ತಿದೆ. ಪ್ರಸ್ತುತ ಪರಿಸರ ಮಾಲಿನ್ಯದಿಂದ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ನಲ್ಲಿರುವ ಐಸ್ ಕರಗಿ ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಹೀಗೆಯೇ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ನಮಗೆ ಜೀವಿಸಲು ಭೂಮಿ ಇಲ್ಲದೆ ಭೂಭಾಗವೆಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗಲಿದೆ. ಇದರಿಂದ ಸಾಧ್ಯವಾದಷ್ಟು ಮಾಲಿನ್ಯವನ್ನು ತಡೆಗಟ್ಟಿ ಪರಿಸರವನ್ನು ಕಾಪಾಡೋಣ. ಫ್ಯಾಕ್ಟ್ ನಂಬರ್ 4, ಈಗ ಒಂದು ಯುವತಿ ಬಗ್ಗೆ ನೋಡೋಣ. ಈ ಯುವತಿ ಸೆಲ್ಫಿಗೋಸ್ಕರ ತನ್ನ ಪ್ರಾಣವನ್ನೇ ಕಳೆದುಕೊಳ್ತಾಳೆ. ರಷ್ಯಾಗೆ ಸೇರಿದ ಜನ್ಯಾ ಎಂಬ ಈ ಯುವತಿಗೆ ಒಂದು ಹವ್ಯಾಸವಿದೆ. ಅದೇನೆಂದರೆ ಎತ್ತರವಾದ ಬಿಲ್ಡಿಂಗ್ ಕಾರ್ನರ್ಸಲ್ಲಿ ನಿಂತ್ಕೊಂಡು, ಬ್ರಿಡ್ಜಸ್ ಮೇಲೆ ನಿಂತ್ಕೊಂಡು, ಎತ್ತರವಾದ ಪ್ರದೇಶದಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆದುಕೊಳ್ಳುವ ಹವ್ಯಾಸವಿರುತ್ತೆ. ಆದರೆ 2014 ಈ ಯುವತಿ ಒಂದು ದಿನ ತನ್ನ ಬಾಯ್ಫ್ರೆಂಡ್ನೊಂದಿಗೆ ಸೇರಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಸೆಲ್ಫಿ ತೆಗೆದುಕೊಳ್ಳಬೇಕೆಂದುಕೊಳ್ತಾಳೆ. ಆದರೆ ಪ್ರತಿದಿನ ಸಪೋರ್ಟ್ ಮಾಡ್ತಿದ್ದ ವೆದರ್ ಆ ದಿನ ಸಪೋರ್ಟ್ ಮಾಡುವುದಿಲ್ಲ. ಹೆಚ್ಚು ಗಾಳಿ ಬೀಸುತ್ತಿದ್ದರಿಂದ ಕಾಲು ಸ್ಲಿಪ್ ಆಗಿ ಕೆಳಗೆ ಬಿದ್ದು ಸತ್ತು ಹೋಗ್ತಾಳೆ. ಇದರಿಂದ ನೀವು ಕೂಡ ಎಂಟರ್ಟೈನ್ಮೆಂಟ್ಗೋಸ್ಕರ ಪ್ರಾಣವನ್ನು ಅಪಾಯದಲ್ಲಿಡಬೇಡಿ. ಫ್ಯಾಕ್ಟ್ ನಂಬರ್ 5, ನೀವಿಲ್ಲಿ ನೋಡ್ತಿರುವ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ರಿಯಲ್ ಆಗಿ ಒಂದು ಮೈನವೆರಳಿಸುವ ಸ್ಟಂಟನ್ನು ಮಾಡ್ತಿದ್ದಾರೆ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಹಾಲಿವುಡ್ನಲ್ಲಿ ಆ್ಯಕ್ಷನ್ ಸಿನಿಮಾಗಳಿಗೆ ಫೇಮಸ್ ಆದ ಟಾಮ್ ಕ್ರೂಸ್. ಮೇಲೆ ಕಾಣಿಸುತ್ತಿರುವುದು ಸಿನಿಮಾದಲ್ಲಿ ತೋರಿಸಿದ ಸೀನ್, ಕೆಳಗೆ ಇರುವುದು ರಿಯಲ್ ಆಗಿ ಶೂಟ್ ಮಾಡಿದ ಸೀನ್. ಇಲ್ಲಿ ಕ್ಯಾಮರಾಮನ್ ಕ್ಯಾಮರಾ ಹಿಡಿದುಕೊಂಡು ಹೊರಗಡೆ ನಿಂತಿದ್ದಾನೆ ಅಂತ ಅನೇಕ ಜನರು ಅಂದುಕೊಳ್ತಾರೆ. ಆದರೆ ಅಲ್ಲಿ ಕ್ಯಾಮರಾಮನ್ ಇರುವುದಿಲ್ಲ,
ಕ್ಯಾಮ್ರಾವನ್ನ ವಿಮಾನದ ಡೋರ್ಸ್ಗೆ ಫಿಕ್ಸ್ ಮಾಡಿ ಶೂಟ್ ಮಾಡ್ತಿದ್ದಾರೆ. ಇಲ್ಲಿ ಒಂದೇ ಒಂದು ಹಗ್ಗವನ್ನ ವಿಮಾನದ ಎಂಟ್ರೆನ್ಸ್ ಡೋರ್ಗೆ ಕಟ್ಟಿ ಮತ್ತು ಅದನ್ನ ಟಾಮ್ ಕ್ರೂಸ್ ಸೊಂಟಕ್ಕೆ ಕಟ್ಟಿರ್ತಾರೆ. ಟಾಮ್ ಕ್ರೂಸ್ ಕೇವಲ ಒಂದು ಹಗ್ಗದ ಪ್ರೊಟೆಕ್ಷನ್ನಿಂದ 5,000 ಅಡಿಯಷ್ಟು ಎತ್ತರದಲ್ಲಿ ಈ ಡೇಂಜರಸ್ ಸ್ಟಂಟ್ ಅನ್ನ ರಿಯಲ್ ಆಗಿ ಮಾಡಿದ್ದಾರೆ. ಈ ರೀತಿಯ ಅನೇಕ ಸ್ಟಂಟ್ಗಳನ್ನ ಟಾಮ್ ಕ್ರೂಸ್ ತಮ್ಮ ಸಿನಿಮಾದಲ್ಲಿ ರಿಯಲ್ ಆಗಿ ಮಾಡ್ತಾರೆ. ನಿಮ್ಮಲ್ಲಿ ಯಾರಾದರೂ ಟಾಮ್ ಕ್ರೂಸ್ ಫ್ಯಾನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಫ್ಯಾಕ್ಟ್ ನೋಡುವುದಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನಿಮ್ಮಲ್ಲಿ ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವ ವಿಡಿಯೋಸ್ ನೀವು ತಪ್ಪದೇ ನೋಡಬಹುದು. ಫ್ಯಾಕ್ಟ್ ನಂಬರ್ 6, ಜಪಾನನ್ನು ಸೂಪರ್ ಟೆಕ್ನಾಲಜಿ ಹೊಂದಿರುವ ರಾಷ್ಟ್ರ ಅಂತ ಕರೀತಾರೆ. ಆದರೆ ಈ ಸೂಪರ್ ಟೆಕ್ನಾಲಜಿ ರಾಷ್ಟ್ರಕ್ಕೆ ಒಂದು ಸಮಸ್ಯೆ ಬಂದಿದೆ. ಅದೇನೆಂದರೆ ಜಪಾನ್ನಲ್ಲಿನ ಯೂತ್ ಮದುವೆ ಮಾಡಿಕೊಳ್ಳಲು ಆಸಕ್ತಿ ತೋರಿಸುತ್ತಿಲ್ಲವಂತೆ. ಆದರೆ ಇಲ್ಲಿ ಯೂತ್ ಮದುವೆ ಮಾಡಿಕೊಳ್ಳದಿದ್ದರೆ ಆಗುವ ಸಮಸ್ಯೆ ಏನೆಂದರೆ ಫ್ಯೂಚರ್ ಜನರೇಷನ್ ಹೆಚ್ಚಾಗಿ ಅಭಿವೃದ್ಧಿಯಾಗುವುದಿಲ್ಲ. ಇದಕ್ಕಾಗಿ ಜಪಾನ್ ಗೌರ್ಮೆಂಟ್ ಯುವಜನತೆಯನ್ನು ಮೋಟಿವೇಟ್ ಮಾಡಲು ಮದುವೆಯಾದವರಿಗೆ 400,000 ರೂಪಾಯಿಯನ್ನು ಪ್ರೈಸ್ ಮನಿಯಾಗಿ ಕೊಡುತ್ತಿದೆ. ಇದೇ ರೂಲನ್ನು ನಮ್ಮ ಭಾರತದಲ್ಲಿ ಇಟ್ಟರೆ ಒಬ್ಬೊಬ್ಬರು ಎಷ್ಟು ಮದುವೆ ಮಾಡಿಕೊಳ್ತಾರೋ ಏನೋ. ಫ್ಯಾಕ್ಟ್ ನಂಬರ್ 7, ಜೆನೆಟಿಕ್ ಡಿಸಾರ್ಡರ್ ನಾರ್ಮಲ್ ಆಗಿ ಒಬ್ಬ ಮನುಷ್ಯನಿಗೆ ಇದ್ದರೆ ಆತನು ಸಾಮಾನ್ಯವಾಗಿ ಇರದೆ ವಿಚಿತ್ರವಾಗಿ ಅಥವಾ ಯಾವುದಾದರೂ ಅವಯವ ಇಲ್ಲದೆ ಹುಟ್ಟುತ್ತಾರೆ. ಆದರೆ ನಾನೀಗ ಹೇಳಲಿರುವ ಜೆನೆಟಿಕ್ ಡಿಸಾರ್ಡರ್ನಿಂದ ಪ್ರಪಂಚದಲ್ಲಿಯೇ ಅತ್ಯಂತ ಸುಂದರವಾಗಿ ತುಂಬ ವೈಟ್ ಆಗಿ ಹುಟ್ಟುತ್ತಾರೆ. ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಈ ಯುವತಿ ಹೆಸರು ಎಮಿನಾ ಇಬೆಂಡಿಲ್ಲ. ಈ ಯುವತಿ ಪ್ರಪಂಚದಲ್ಲಿಯೇ ಅತ್ಯಂತ ಬಿಳಿಯಾಗಿದ್ದಾಳೆ. ಹೀಗೆ ಬಿಳಿಯಾಗಿರಲು ಕಾರಣ ಈ ಯುವತಿಗೆ ಅಲ್ಬೆರ್ನೈಸನ್ ಮತ್ತು ರೆಟ್ರೋಕೋಮಿಯೋ ಎಂಬ ಜೆನೆಟಿಕ್ ಡಿಸಾರ್ಡರ್ ಇದೆ. ಸಾಮಾನ್ಯವಾಗಿ ನಮ್ಮ ಕೂದಲು ಮತ್ತು ಚರ್ಮ ಬ್ಲ್ಯಾಕ್ ಆಗಿರಬೇಕೆಂದ್ರೆ ಮೆಲಾನಿನ್ ಪಿಗ್ಮೆಂಟ್ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಉತ್ಪತ್ತಿಯಾಗಬೇಕು. ಆದರೆ ಈ ಯುವತಿಗಿರುವ ಡಿಸಾರ್ಡರ್ನಿಂದ ಮೆಲಾನಿನ್ ಉತ್ಪತ್ತಿಯಾಗದೆ ಕೂದಲು, ಚರ್ಮ ಮತ್ತು ಕಣ್ಣು ರೆಪ್ಪೆಗಿರುವ ಕೂದಲು ಕೂಡ ತುಂಬ ವೈಟ್ ಆಗಿರುತ್ತೆ. ಮತ್ತು ರೆಟ್ರೋಕೋಮಿಯೋ ಡಿಸಾರ್ಡರ್ನಿಂದ ಈಕೆಯ ಎರಡೂ ಕಣ್ಣುಗಳಲ್ಲಿ ಒಂದೊಂದು ಕಣ್ಣು ಒಂದೊಂದು ಬಣ್ಣವಿರುತ್ತೆ. ಈ ಡಿಸಾರ್ಡರ್ ತುಂಬ ರೇರ್ ಆಗಿ ಕಾಣಿಸಿಕೊಳ್ಳುತ್ತೆ. ಫ್ಯಾಕ್ಟ್ ನಂಬರ್ 8, 1984ರಲ್ಲಿ ರಾಬರ್ಟ್ ಕನ್ನಿಂಗ್ಟನ್ ಎಂಬ ಪೊಲೀಸ್ ಆಫೀಸರ್ ಅಮೆರಿಕದಲ್ಲಿ ಒಂದು ರೆಸ್ಟೋರೆಂಟ್ಗೆ ರೆಗ್ಯುಲರ್ ಆಗಿ ಹೋಗುತ್ತಿದ್ದರು. ಒಂದು ದಿನ ನಾರ್ಮಲ್ ಆಗಿ ಹೋಗಿ ಲಂಚ್ ಆದ ಮೇಲೆ ತನಗೆ ಸರ್ವಿಸ್ ಮಾಡಿದ ವೈಟರ್ಗೆ ಒಂದು ಆಫರ್ ಕೊಡ್ತಾರೆ. ಅದೇನೆಂದರೆ, ನಿನಗೆ ಟಿಪ್ ಬೇಕಾ ಅಥವಾ ನನ್ನ ಬಳಿ 6 ಲಾಟ್ರಿ ಟಿಕೆಟ್ಸ್ ಇವೆ, ಇವುಗಳಲ್ಲಿ ತಲಾ 2 3ರಂತೆ ತೆಗೆದುಕೊಳ್ಳೋಣ. ನಮ್ಮಿಬ್ಬರಲ್ಲಿ ಯಾರಾದರೂ ಲಾಟ್ರಿ ಟಿಕೆಟ್ ಗೆದ್ದರೆ ಬಂದ ಹಣದಲ್ಲಿ 2 ಭಾಗವಾಗಿ ಹಂಚಿಕೊಳ್ಳೋಣ ಅಂತ ಆಫರ್ ಕೊಡ್ತಾನೆ. ಆಗ ಆ ಯುವತಿ ಟಿಪ್ ತೆಗೆದುಕೊಳ್ಳದೆ ಲಾಟ್ರಿ ಟಿಕೆಟನ್ನು ತೆಗೆದುಕೊಳ್ತಾಳೆ. ಆದರೆ ವಿಚಿತ್ರ ಏನಂದರೆ, ಆ ಲಾಟ್ರಿಯಲ್ಲಿ ಪೊಲೀಸ್ ಆಫೀಸರ್ಗೆ $6 ಮಿಲಿಯನ್ ಪ್ರೈಸ್ ಮನಿ ಸಿಗುತ್ತೆ. ಅಂದರೆ ನಮ್ಮ ರೂಪಾಯಿಯಲ್ಲಿ ಸುಮಾರು 45 ಕೋಟಿ ಆಗುತ್ತೆ. ಬೇರೆ ಯಾರಾದರೂ ಆದರೆ ಅಷ್ಟು ಹಣ ಬಂದ ಮೇಲೆ ಮಾತನ್ನು ಬದಲಾಯಿಸ್ತಾರೆ. ಆದರೆ ಆ ಪೊಲೀಸ್ ಆಫೀಸರ್ ಕೊಟ್ಟ ಮಾತಿನಂತೆ 45 ಕೋಟಿ ಪ್ರೈಸ್ ಮನಿಯಲ್ಲಿ ಅರ್ಧದಷ್ಟು ಹಣವನ್ನು ಆ ವೈಟರ್ಗೆ ಕೊಟ್ಟು ಬಿಡ್ತಾರೆ. ಆಗ ಆ ವೈಟರ್ ಟಿಪ್ ತೆಗೆದುಕೊಳ್ಳದೆ ಲಾಟ್ರಿ ಟಿಕೆಟ್ ತೆಗೆದುಕೊಂಡಿದ್ದರಿಂದ ಅದು ಆಕೆಯ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ. ಇದನ್ನು ಪ್ರಪಂಚದ ಅತ್ಯಂತ ದೊಡ್ಡ ಟಿಪ್ ಅಂತ ಹೇಳಲಾಗುತ್ತೆ. ಫ್ಯಾಕ್ಟ್ ನಂಬರ್ 9, ಮಾನ್ಸಾ ಮುಸಾ, ಇತನು ಪಶ್ಚಿಮ ಆಫ್ರಿಕಾದ ಮಲಿ ರಾಷ್ಟ್ರವನ್ನು 13ನೇ ಶತಮಾನದಲ್ಲಿ ಆಳ್ತಾನೆ. ಇದು ಅತ್ಯಂತ ಸಂಪನ್ಭರಿತವಾದ ರಾಷ್ಟ್ರ. ಈತನು ಈ ರಾಷ್ಟ್ರವನ್ನು 1302ನೇ ವರ್ಷದಿಂದ 1337ನೇ ವರ್ಷದವರೆಗೂ ಆಡಳಿತ ಮಾಡ್ತಾನೆ. ಆದರೆ ಈತನ ಆಡಳಿತ ಸಮಯದಲ್ಲಿ ಬಂಗಾರಕ್ಕೆ ತುಂಬ ಬೆಲೆಯಿತ್ತು. ಈ ಸಮಯದಲ್ಲಿ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಬಂಗಾರ ಉತ್ಪಾದನೆಯನ್ನು ಮಾಡಿ ಈತನು 1ನೇ ಸ್ಥಾನದಲ್ಲಿದ್ದನು. ಈತನು ಎಷ್ಟು ಧನವಂತನೆಂದರೆ, ಈಗಿನ ಧನವಂತರೊಂದಿಗೆ ಹೋಲಿಸಿದರೆ ಇವರ ಆಸ್ತಿ ತುಂಬ ಹೆಚ್ಚು. ಈತನ ಸಂಪಾದನೆಯನ್ನು ಲೆಕ್ಕಿಸಲು ಸಾಧ್ಯವಿಲ್ಲವೆಂದು ಅವರ ಸಮಕಾಲೀನವರೇ ಹೇಳಿದ್ದಾರೆ. ಅಂದರೆ ಈತನು ಎಷ್ಟು ಧನವಂತನೆಂದು ನೀವೇ ಊಹಿಸಿಕೊಳ್ಳಿ. ಈತನು ಧರಿಸುವ ಬಟ್ಟೆಗಳು, ಚಪ್ಪಲಿ, ವಾಹನಗಳು, ಹೀಗೆ ಎಲ್ಲವೂ ಬಂಗಾರದಿಂದ ಮಾಡಲ್ಪಟ್ಟಿತ್ತು. ಈತನ ಸಂಪಾದನೆಯನ್ನು ಅಂದಾಜಿನ ಮೇಲೆ ಹೇಳುವುದಾದರೆ ಸುಮಾರು 25 ಲಕ್ಷ ಕೋಟಿಗಳಷ್ಟಿರುತ್ತಂತೆ. ಈತನು ನಿರ್ಮಿಸಿರುವ ಮಸೀದಿಗಳು ಈಗಲೂ ಹಾಗೆಯೇ ಇವೆ. ಈತನು ಚರಿತ್ರೆಯಲ್ಲಿ ಹೆಚ್ಚು ಜನಪ್ರಿಯವಾದುದು ಈತನು ಮಾಡಿದ ಮಕ್ಕಾ ಯಾತ್ರೆಯಿಂದ. ಈ ಮಕ್ಕಾ ಯಾತ್ರೆ ಆಗಿನ ಕಾಲದಲ್ಲಿ ಆಫ್ರಿಕಾ ಖಂಡಕ್ಕೆಲ್ಲ ಗೊತ್ತಾಗುತ್ತೆ. ಈತನ ಮಕ್ಕಾ ಯಾತ್ರೆಯಲ್ಲಿ ತಲಾ 1.8 ಕೆಜಿಯ ಬಂಗಾರವನ್ನು ಧರಿಸಿದ 12,000 ಬೆಂಬಲಿಗರು ಮತ್ತು ಬಂಗಾರದ ಒಡವೆಗಳನ್ನು ಧರಿಸಿದ ಸೈನಿಕರು ಮತ್ತು ಕುದುರೆಗಳು, ಒಂಟೆಗಳು ಕೂಡ ಇವೆ. ಈ ಒಂಟೆಗಳನ್ನು 23ರಿಂದ 130 ಕೆಜಿ ಬಂಗಾರವನ್ನು ಹೋರಲು ಇಡಲಾಗಿತ್ತು. ಮಕ್ಕಾ ಯಾತ್ರೆಗೆ ಇಷ್ಟು ಬಂಗಾರವನ್ನು ಯಾಕೆ ತೆಗೆದುಕೊಂಡಿದ್ದಾನೆಂದರೆ, ಈತನು ಮಾರ್ಗದಲ್ಲಿ ಹೋಗುವಾಗ ಬರುವ ಪ್ರತಿ ಗ್ರಾಮದಲ್ಲಿ, ಪ್ರತಿ ಪಟ್ಟಣದಲ್ಲಿ ಬಂಗಾರವನ್ನು ಹಂಚಿ ಹೋಗುತ್ತಿದ್ದನಂತೆ. ಈತನು ಈಜಿಪ್ಟ್ ರಾಜಧಾನಿ ಕೈರೋನಿಂದ ಪ್ರಯಾಣಿಸುವಾಗ ಈತನು ಹಂಚಿದ ಬಂಗಾರದಿಂದ ಆ ಪ್ರದೇಶದಲ್ಲಿ ಬೆಲೆಗಳು ಒಂದೇ ಬಾರಿ ಗಗನಕ್ಕೇರ್ತವೆ. ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಆತನು ಎಷ್ಟು ಬಂಗಾರವನ್ನು ಹಂಚಿದ್ದಾನೆ ಅಂತ. ಫ್ರೆಂಡ್ಸ್, ವಿಡಿಯೋದಲ್ಲಿ ಕಂಟಿನ್ಯೂ ಆಗೋಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡುವುದರಿಂದ ಈ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಲು ಸಹಾಯವಾಗುತ್ತೆ. ಥ್ಯಾಂಕ್ ಯು. ಫ್ಯಾಕ್ಟ್ ನಂಬರ್ 10, ಮ್ಯಾಜಿಕ್ ಶೋಸ್ ಅಂದರೆ ಎಲ್ಲರಿಗೂ ಇಷ್ಟ. ಮ್ಯಾಜಿಷಿಯನ್ಸ್ ತಮ್ಮ ಕಲೆಯನ್ನು ಅದ್ಭುತವಾಗಿ ತೋರಿಸ್ತಾರೆ.
ಇಂತಹ ಮ್ಯಾಜಿಕ್ ಟ್ರಿಕ್ಕಲ್ಲಿ ಸ್ವಾರ್ಡ್ ಸ್ವಾಲೋಯಿಂಗ್ ಟ್ರಿಕ್ ಕೂಡ ಒಂದು. ಈ ಮ್ಯಾಜಿಕ್ ಟ್ರಿಕ್ಕನ್ನು ಮೋಸ್ಟ್ ಡೇಂಜರಸ್ ಟ್ರಿಕ್ ಅಂತ ಕರೀತಾರೆ. ಇದರಲ್ಲಿ ಮೆಜಿಷಿಯನ್ಸ್ ಉದ್ದವಾದ ಕತ್ತಿಯನ್ನು ಬಾಯಿಯಿಂದ ಹೊಟ್ಟೆ ಒಳಗೆ ಇಟ್ಟುಕೊಳ್ತಾರೆ ಮತ್ತು ಯಾವುದೇ ಗಾಯಗಳಾಗದೆ ಆರಾಮಾಗಿ ಹೊರಗಡೆ ತೆಗಿತಾರೆ. ಹಾಗಾದರೆ ಇದು ಹೇಗೆ ಸಾಧ್ಯವಾಗುತ್ತೆ? ಈ ಮ್ಯಾಜಿಕ್ ಟ್ರಿಕ್ ಹಿಂದಿನ ಸೀಕ್ರೆಟನ್ನು ಈಗ ತಿಳಿದುಕೊಳ್ಳೋಣ. ಈ ಮ್ಯಾಜಿಕ್ಕನ್ನು ಮಾಡಲು ಎರಡು ಸೀಕ್ರೆಟ್ಸ್ ಇವೆ. ಮೊದಲನೆಯದು, ಉದ್ದವಾದ ಕತ್ತಿಯನ್ನು ನಿಜವಾಗ್ಲೂ ಕುತ್ತಿಗೆಯಿಂದ ಹೊಟ್ಟೆ ಒಳಗೆ ಇಟ್ಟುಕೊಳ್ತಾರೆ. ಇದಕ್ಕೆ ತುಂಬ ನೈಪುಣ್ಯತೆ ಇರಬೇಕಾಗುತ್ತೆ. ಕೆಲವು ವರ್ಷಗಳ ಕಾಲ ಕಠಿಣವಾದ ತರಬೇತಿಯನ್ನು ತೆಗೆದುಕೊಂಡು ಕುತ್ತಿಗೆಯಲ್ಲಿನ ಭಾಗಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕೆಂದು ತಿಳಿದುಕೊಳ್ತಾರೆ. ಕುತ್ತಿಗೆಯನ್ನು ನೇರವಾಗಿರುವಂತೆ ನೋಡಿಕೊಳ್ತಾರೆ. ಹೀಗೆ ಈ ಮ್ಯಾಜಿಕ್ ಟ್ರಿಕ್ಕನ್ನು ಮಾಡ್ತಾರೆ. ಇನ್ನು ಎರಡನೆಯ ಸೀಕ್ರೆಟ್ ಏನೆಂದರೆ, ಮೆಜಿಷಿಯನ್ಸ್ ಬಳಸುವ ಕತ್ತಿ ಇದು ಬಾಯಿಯಲ್ಲಿ ಇಟ್ಟುಕೊಂಡಾಗ ಸುತ್ತಿಕೊಳ್ಳುತ್ತೆ ಮತ್ತು ಹೊರಗಡೆ ತೆಗೆಯುವಾಗ ನೇರವಾಗುತ್ತೆ. ಹೀಗೆ ಮೆಜಿಷಿಯನ್ಸ್ ಈ ಡೇಂಜರಸ್ ಸ್ವಾರ್ಡ್ ಸ್ವಾಲೋಯಿಂಗ್ ಟ್ರಿಕ್ಕನ್ನು ಮಾಡ್ತಾರೆ. ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ಆ್ಯಂಜಲ್ ಬ್ರೋಕಿಂಗ್ನಲ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿ ಮತ್ತು ಅಕೌಂಟ್ ಓಪನಿಂಗ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿರುವ ನಂಬರ್ಗೆ ಮೆಸೇಜ್ ಮಾಡಿದವರು ಮಾತ್ರ ಕ್ಯಾಶ್ ಬ್ಯಾಕ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಡೋಂಟ್ ಮಿಸ್ ದಿ ಚಾನ್ಸ್. ಥ್ಯಾಂಕ್ ಯು.